ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಏಕಲವ್ಯ ನಗರದ ನಿವಾಸಿಗಳು ಸುಮಾರು ಕಳೆದ ಒಂದು ತಿಂಗಳಿನಿಂದ ಕೂಡ ಇಲ್ಲಿ ತಮ್ಮ ಹಕ್ಕುಪತ್ರವನ್ನ ನೀಡಬೇಕೆಂದು ಆಗ್ರಹಿಸಿ ಸುಮಾರು ಒಂದು ತಿಂಗಳಿನಿಂದ ಕೂಡ ಈ ಒಂದು ಪ್ರತಿಭಟನೆಯನ್ನ ಧರಣಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ತಿಂಗಳಿನಿಂದ ಸುಮಾರು 100 ಕ್ಕೂ ಹೆಚ್ಚು ಕುಟುಂಬಗಳು ಈ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಬೀಡುಬಿಟ್ಟು ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಇಲ್ಲಿ ಅವರ ಜೊತೆ ಕುಟುಂಬಸ್ಥರ ಜೊತೆ ಮಕ್ಕಳು ಕೂಡ ಶಾಲೆಗೂ ಕೂಡ ಹೋಗದೆ ಇಲ್ಲಿ ಬಂದು ಅವರ ಜೊತೆ ಇರತಕ್ಕಂತ ನಾವೀಗ ನಾವು ನೋಡಬಹುದು. ಈಗ ಮಕ್ಕಳನ್ನ ಪರಿಸ್ಥಿತಿಯನ್ನ ನೋಡಿದ್ರೆ ಶಾಲೆಯನ್ನು ಬಿಟ್ಟು ಏನು ಈಗ ಅಪ್ಪ ಅಮ್ಮನ ಜಗಳದಲ್ಲಿ ಮಕ್ಕಳು ಅಂದ್ರೆ ಕೂಸು ಬಡವಾಯಿತು ಅನ್ನೋ ಹೇಳೋ ಹಾಗೆ ಈಗ ಏನು ಸರ್ಕಾರ ಮತ್ತು ಇಲ್ಲಿನ ಪ್ರತಿಭಟನೆ ಧರಣಿಯನ್ನ ನಿರ್ತರಾಗಿದ್ರೆ ಇವರ ಒಂದು ಹೋರಾಟದ ನಡುವೆ ಮಕ್ಕಳ ಭವಿಷ್ಯ ಕೂಡ ನಿಜವಾಗ್ಲೂ ಕೂಡ ಹಾಳಾಗ್ತಾ ಇದೆ ಅಂತ ಹೇಳಬಹುದು. ಈಗ ನಾವು ಬಲಭಾಗಕ್ಕೆ ಹಾಗೆ ನೋಡಿದ್ರೆ ಈ ಒಂದು ಭಾಗದಲ್ಲಿ ಸುಮಾರು 16 ಏನು ಬಿಡಾರಗಳನ್ನು ಹಾಕೊಂಡು ಇಲ್ಲಿ ಅವರು ನಿರಂತರವಾಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಏನು ಅವರಿಗೆ ಹಕ್ಕುಪತ್ರವನ್ನು ನೀಡಬೇಕು ಅಂತ ಹೇಳಿ ಇಲ್ಲಿ ಮಕ್ಕಳು ನಾವು ನೋಡಬಹುದು. ಈ ಮಗು ಕೂಡ 7ನೇ ಕ್ಲಾಸ್ ಓದಂತ ಮಗು, ಇವಳು ಕೂಡ ಸ್ಕೂಲ್ ಶಾಲೆಗೆ ಹೋಗದೆ ಈಗ ಇಲ್ಲಿರ್ತಕ್ಕಂಥದ್ದನ್ನು ಇಂಥ ಮಕ್ಕಳು 16 ಮಕ್ಕಳು ಇಲ್ಲಿ ಸಿಗ್ತಾರೆ. ಇವರ ಭವಿಷ್ಯ ಕೂಡ ನಿಜವಾಗ್ಲೂ ಇವತ್ತು ಇದು ಹಾಳಾಗ್ತಾ ಇದೆ. ಜೊತೆ ಎಷ್ಟನೇ ಕ್ಲಾಸ್ ಓದ್ತಿದೀಯಪ್ಪ? 7. 7ನೇ ಕ್ಲಾಸು. ಈಗ ನಿಮ್ಮ ಅಪ್ಪ ಅಮ್ಮ ಅವ್ರ ಜೊತೆ ನೀನು ಈಗ ಇಲ್ಲಿ ಪ್ರತಿಭಟನೆ ಭಾಗಿಯಾಗಿದೆಯಾ? ನಿಮ್ಮ ಸ್ಕೂಲ್ ಹಾಳಾಗ್ತಾ ಇಲ್ಲ ಹೇಗೆ? ಹೇಗೆ ಈಗ ಏನು ಮಾಡ್ತೀಯ? ಸ್ಕೂಲ್ಗೆ ಹೋಗ್ತಾ ಇಲ್ಲ. ಎಷ್ಟು ದಿನ ಆಯ್ತು ಹೋಗಿ ನಿನ್ನ ಸ್ಕೂಲ್ಗೆ? ಹಾಂ, ಸ್ಕೂಲ್ಗೆ ಹೋಗಿ ಎಷ್ಟು ದಿನ ಆಯಿತು? ಆಗ್ಬೋದು ಒಂದು 6-3 ಆಯಿತು. ಏನು ನಿನ್ನ ಹೆಸರು? ಭವ್ಯ. ಈಗ ಇದೇ ಥರ ಮಕ್ಕಳು ಅಲ್ಲೂ ಕೂಡ ಇದ್ದಾರೆ, ಎಲ್ಲ ನೋಡ್ಬೋದು ನಾವು. ಈ ಒಂದು ಡಿ ಸಿ ಕಚೇರಿ ಆವರಣದಲ್ಲಿ ಸಂಪೂರ್ಣವಾಗಿ ಇಂಥ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ಬಂದು ಇಲ್ಲಿ ಏಕೈಕಿ ಬಂದು ಇಲ್ಲಿ ಬಿಡಾರ ಹಾಕ್ಕೊಂಡು ಅವರ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಆ ಹೋರಾಟಕ್ಕೆ ಮಾತ್ರ ಪ್ರತಿಫಲ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ಇಲ್ಲಿ ಅವರ ಮಕ್ಕಳ ಭವಿಷ್ಯ ಇಲ್ಲಿ ಹಾಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಏನು ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ಇವರಿಗೆ ನ್ಯಾಯನೂ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಇವರು ಸೂಕ್ತವಾದ ನ್ಯಾಯನೂ ಸಿಕ್ಕದೆ, ಈ ಕಡೆ ಮಕ್ಕಳ ಭವಿಷ್ಯ ಅವರ ಕಣ್ಣೆದುರಿಗೆ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ಇಲ್ಲಿನ ಅವರ ಮಕ್ಕಳ ಪೋಷಕರು ನಮ್ಮ ಜೊತೆ ಇದ್ದಾರೆ, ಆ ಪೋಷಕರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ನಮಸ್ಕಾರ ಅಮ್ಮ. ಈಗ ಇಲ್ಲಿ ಬಂದು ನೀವು ಸುಮಾರು 1 ತಿಂಗಳಾಯಿತು, 1 ತಿಂಗಳಿಂದ ನಿಮ್ಮ ಏನು ಬೇಡಿಕೆ ಇಟ್ಟಿದ್ರೆ ಅದು ಈಡೇರಿದೆಯಾ? ಹೇಗೆ? ಹೌದು, ಇಲ್ಲ ಸರ್, ನಾವು ಹೇಳ್ಕೊಳಕ್ಕೆ ಭಾಳ ದುಃಖ ಆಗುತ್ತೆ ಸರ್. 1 ತಿಂಗಳ ದಿವಸ ಆಯ್ತು ಸರ್, ನಮ್ಮ ಮಕ್ಕಳು ಮರಿಗೆಲ್ಲ ಹಾಸ್ಟ್ಲಿದಿಂದ ಎಲ್ಲ ಕರ್ಕೊಂಡು ಬಂದು ಎದೆಗೆ ಹಾಕ್ಕೊಂಡಿದ್ದೀವಿ. ಈಗ ನಮ್ಗೆ ಹಕ್ಕುಪತ್ರ ಕೊಡಿ ಅಂತ 24 ಗಂಟೆ ನಾವು ಕಣ್ಣೀರು ಬೇರೆ ಆಗ್ತಾ ಇದ್ದೀವಿ. ಮಕ್ಕಳಿಗೆ ಊಟಕ್ಕಿಲ್ಲ, ವ್ಯವಸ್ಥೆಗಿಲ್ಲ, ಇನ್ನು ಮಕ್ಕಳಿಗೆ ಹಾಸ್ಟ್ಲಿಗೆ ಬಿಡೋಕ್ಕೂ ನಮ್ಮ ಕೈಲಿ ಶಕ್ತಿ ಆಗ್ತಾ ಇಲ್ಲ. ಇಲ್ಲಿ ಆ ಕಡೆ ನೋಡಬೇಕು, ಈ ಕಡೆ ನೋಡಬೇಕು ಅಂತೈತೆ. ನಮ್ಗೆ ಯಾವುದಾದ್ರೂ ಒಂದು ಲೆಕ್ಕದಲ್ಲಿ ರಾಜಕಾರಣಿಗಳೆಲ್ಲರೂ ದಯವಿಟ್ಟೆಲ್ಲ ಸೇರಿ ನಮಗೊಂದು ಹಕ್ಕುಪತ್ರ ಅಂತ ಒಂದು ಕೊಡಿಸ್ಬಿಟ್ರೆ ನಮ್ಮ ಮಕ್ಕಳು ಬಹುಶಃ ಆದರೂ ಸರಿಯಾಗಿ ಹೋಗುತ್ತೆ. ಅವರು 4 ಅಕ್ಷರ ಕರಿಬೇಕು, ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋ ನಮ್ಮ ಆಸೆ. 1 ತಿಂಗಳ ಮೇಲಾಯ್ತು ಸರಿ, ನಮ್ಮ ಪರಿಸ್ಥಿತಿ ಎಂಥವ್ರಿಗೂ ಬೇಡ ಸ್ವಾಮಿ. ಎಲ್ಲ ಹೋಗ್ತಾ ಇದಾವೆ ಮಕ್ಕಳು, ಈಗ ಇಲ್ವಲ್ಲ, ಈಗ ಅವ್ರ ಭವಿಷ್ಯ ಹಾಳಾಗಿದೆ ಅಂತ ಕುಂತಿದ್ದೀವಿ ನಾವು. ನಮಗೆ ಇಲ್ಲ ಅಂದಮೇಲೆ ನಮಗೆ ಒಂದು ಮನೆಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ, ನಮ್ಮ ಮಕ್ಕಳು ಯಾವ ರೀತಿ ಮಾಡೋದು? ಹಾಸ್ಟ್ಲಿಗೆ ಹೋಗೋ ಮಕ್ಕಳು ಹೋಗ್ತವೆ, ಅಂಗನವಾಡಿಗೆ ಹೋಗೋ ಮಕ್ಕಳು ಅಂಗನವಾಡಿಗೆ ಹೋಗ್ತವೆ. ನಮ್ಮೂರಲ್ಲಿ ಅಂಗನವಾಡಿನೂ ಇಲ್ಲ, ಸ್ಕೂಲೂ ಇಲ್ಲ, ಬೇರೆ ಕಡೆಯಿಂದ ಸೇರಿಸ್ಬೇಕು. ಬಂದಾಗ್ಲಿಂದ ತಿಂಗಳಿಂದಲೂ ನಮ್ಮ ಮಕ್ಕಳು ನಮ್ಮ ಜೊತೆಲೇ ಇದ್ದಾವೆ. ನಿನ್ನೆ ಜಿಲ್ಲಾಧಿಕಾರಿಗಳು ನಿಮಗೆ ಸಭೆ ಕರೆದಿದ್ರು ನಿಮ್ಮ ಜೊತೆ ಮಾತಾಡೋಕ್ಕೆ, ಅಲ್ಲಿ ಏನು ಹೇಳಿದ್ರು, ಏನಾದ್ರು ಆಶ್ವಾಸನೆ ಕೊಟ್ಟರ ನಿಮ್ಮ ಜಿಲ್ಲಾಧಿಕಾರಿಗಳು? ಅದು ನನಗೆ ಸ್ವಲ್ಪ ಗೊತ್ತಿಲ್ಲ ಸರ್, ಅವ್ರು ನಮ್ಮ ಕಡೆಯವರು ಎಲ್ಲ ಹೋಗಿದ್ದಾರೆ. ಒಬ್ಬರು ಭಾಳ ಸೀರಿಯಸ್ ಆಗೈತೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ ಸರ್. ನಮ್ಮ ಚೂರ್ನಳ್ಳಿ ಶಿವಣ್ಣವರು, ನಾವು ಹೆಣ್ಮಕ್ಳು ಇಷ್ಟೇ ಕುಂತಿದ್ದೀವಿ ಸ್ಟೇಜ್ನಲ್ಲಿ. ದಯವಿಟ್ಟು ನಮ್ಮ ಪರಿಸ್ಥಿತಿ ಎಂಥವ್ರಿಗೂ ಬೇಡ. ಇವತ್ತು ನಮ್ಮ ಕಣ್ಣೀರಂತೂ ಮುಗಿಲೇರೈತೆ, ಆ ತಾಯಿ ಚಾಮುಂಡೇಶ್ವರಿಗೊಂದು ಮುಟ್ಟೈತೆ. ನಾವೆಷ್ಟು ಕೊರಗಿ ಕೊರಗಿ ರೋಡಿನ ಮೇಲೆ ಸಾಯ್ತಾರೋ, ನಮ್ಗೆ ಅನ್ಯಾಯ ಮಾಡಿದ್ರಿಗೂ ಆ ಪರಿಸ್ಥಿತಿ ಬರ್ತೈತೆ. ದೇವ್ರ ಸಾಕ್ಷಾತ್ ಸರ್, ನಾವು 18 ವರ್ಷ ತಿಂದಲು ನಾವು ಪಡಬಾರ್ದು, ಕಷ್ಟನೇ ಪಡ್ತಾ ಇದ್ವಿ. ಈ ಬೀದಿಲಿ ಊಟ ಮಾಡಿ ಅಂದರೆ ಯಾರಾದರೂ ಊಟ ಮಾಡ್ತಾರೆ ಹೇಳಿ ಸರ್? ಅಳಿಸಿದ್ದು ಪಳಿಸಿದ್ದು ಇಷ್ಟು ದಿನ ಆರಾಮ ಆಳೆ ಇತ್ತು, ನಮ್ಗೆ ಊಟ ನಡೀತು. ಅವ್ರು ಫಿಲಮ್ ಸ್ಟಾರು, ಅವರು ಯಾರೋ ಚೈತನ್ಯ ಅಣ್ಣವ್ರು ಅಂತ ಒಂದು ದಿವಸ ಊಟ ಕೊಡಿಸ್ರು, 200-300 ಜನಕ್ಕೆ ಊಟ ಕೊಟ್ಟರು, ಚಿಕನ್ ಸರ್ ಅನ್ನ. ನಮ್ಮ ರಾಜಕಾರಣಿಯವ್ರು ಯಾರು ನಮ್ಗೆ ತಿರುಗಿ ನೋಡ್ತಾ ಇಲ್ಲ ಸರ್. ನಮ್ಮ ಪರಿಸ್ಥಿತಿ ಬಿಡಾರದಲ್ಲಿ ಇಲ್ಲಿ ಬಂದು ಸುಮಾರು ಎಷ್ಟು ಮಕ್ಕಳಿದ್ದಾರೆ ಇಂಥ ಓದಂತ ಮಕ್ಕಳು? ಇನ್ನೂರು ಮಕ್ಕಳ ಮೇಲೆ ಇದ್ದಾರೆ ಸರ್. ಅಂದರೆ ಈಗ ನನಗೆ 7 ಜನ ಮೊಮ್ಮಕ್ಕಳಿದ್ದಾರೆ, ನನಗೆ 7 ಜನ ಮೊಮ್ಮಕ್ಕಳು, ಹಿಂಗೆ ಎಲ್ಲರಿಗೂ ಸೇರಿ ಒಂದು 200 ಮಕ್ಕಳ ಮೇಲೆ ಇದ್ದಾರೆ ಸರ್. ಎಲ್ಲ ಪರಿಸ್ಥಿತಿ ಸರ್ ನಮ್ಮದು. ಈಗ ಮತ್ತೆ ಇನ್ನೇನು ಮಾಡಬೇಕು? ಹಕ್ಕುಪತ್ರ ಕೊಡೋ ತನಕ ನಾವು ಮಕ್ಕಳಿಗೆ ಎಲ್ಲಿ ಕಳಿಸ್ಬೇಕೆಲ್ಲ ನಮ್ಮ ಜೊತೆಲೇ ಇಟ್ಕೊಂಡಿದ್ದೀವಿ. ಏನಾದರೂ ಒಂದು ಸಹಾಯ ಆಗಲಿ, ಮಕ್ಕಳಿಗೆ ಸ್ನಾನ ಇಲ್ಲ, ಊಟ ಇಲ್ಲ, ಅವ್ರಿಗೆ ಮೈಕೆಲ್ಲ ಕಡ್ತಾಟ ಚಾಲು, ಏನು ಅವ್ರ ಪರಿಸ್ಥಿತಿ ಹೇಳ್ಕೊಳ್ಳಂಗಿಲ್ಲ ಸರ್. ಇದೇ ಶ್ರೀಮಂತರ ಮಕ್ಕಳಿಗೆ ಪರಿಸ್ಥಿತಿ ಆಗಿಬಿಟ್ಟಿದ್ರೆ ಹೆಂಗಾಗೋದು ನೋಡಿರಿ. ಅವರೆಲ್ಲ ಎ ಸಿ ರೂಮ್ನಲ್ಲಿ ಕುಂತು ಏನು ಬೇಕೋ ಅದು ಊಟ ಮಾಡ್ತಾರೆ, ನಮ್ಮ ಮಕ್ಕಳಿಗೊಂದು ತುತ್ತ
ಕಣ್ಣಕ್ಕೂ ಗತಿಯಿಲ್ಲ ಸರ್, ದೇವ್ರ ಸಾಕ್ಷಿಗಳು. ಆ ತಾಯಿ ಚಾಮುಂಡೇಶ್ವರಿ ನಮ್ಮ ಕಡೆ ಎಷ್ಟು ನಮಗೆ ಸಂಕಟ, ಎಷ್ಟು ಅಯ್ಯೋ ನಮ್ಮ ಜನ್ಮಗಳು ಮಲಿಕೊಂಡೆಡ್ಗೆನ ಸತ್ತೋಗ್ಬೇಕು ನಾವು, ಇಲ್ಲ ಏನಾದ್ರು ವಿಷ ತಂದು ಮಕ್ಕಳಿಗೆಲ್ಲ ಕಲಿಸ್ಕೊಟ್ಬಿಟ್ಟು ಸಾಯ್ಬೇಕು ಅನ್ನೋದು ಅಲ್ಲಿ ತನಕ ನಮ್ಮ ತಲೆ ಓಡಿಸ್ತಾ ಇದ್ವಿ ಸರ್. ಎಷ್ಟು ಇಲ್ಲಿನ ಏನು ಪ್ರತಿಭಟನಾ ಧರಣಿ ಮಾಡ್ತಾ ಇದ್ರೆ, ಒಂದು ತಿಂಗಳಿಂದ ಧರಣಿ ಮಾಡ್ತಕ್ಕಂಥ ಏನು ಪ್ರತಿಭಟನಾಕಾರರು ಯಾರಿದ್ದಾರೆ, ಇವರುಗಳು ನಮ್ಮ ಕಣ್ಣೆದುರಿಗೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ, ಈ ಇದಕ್ಕೆಲ್ಲ ನಮ್ಮ ಸರ್ಕಾರವೇ ನೇರ ಹೊಣೆ ಅಂತಕ್ಕಂಥ ತಮ್ಮ ಹಳಲನ್ನು ತೋಳ್ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ರಾಜೇಶ್, ಎಸ್ ಎಲ್ ಟಿ ವಿ ಮೈಸೂರು.